नमस्कार ಸ್ನೇಹಿತರೆ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ ಪ್ರಯತ್ನಿಸುವುದರಿಂದ ಕಷ್ಟ ಏನಿದೆ ಹೇಳಿ ಗೆದ್ದರೆ ಸಂತೋಷವಾಗುತ್ತದೆ ಸೋತರೆ ಸೋಲಿನ ಅನುಭವವಾಗುತ್ತದೆ ಪ್ರಯತ್ನಪಡಿ ಪ್ರಯತ್ನಪಡೋದರಿಂದ ಏನಾದರೂ ಒಂದಾಗುತ್ತೆ ಇಲ್ಲ ಗೆಲ್ತೀವಿ ಇಲ್ಲ ಸೋಲ್ತೀವಿ ಗೆದ್ದರೆ ಖುಷಿ ಪಡ್ತೇವೆ ಸೋತರೆ ಅನುಭವ ಆಗುತ್ತೆ ಇನ್ನೊಂದು ಒಳ್ಳೆ ಪರೀಕ್ಷೆಯನ್ನ ಎದುರಿಸಲಿಕ್ಕೆ ಸಿದ್ಧವಾಗಬಹುದು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಉದ್ಯೋಗದ ಸುದ್ದಿ IDBI ಬ್ಯಾಂಕ್ ಬ್ಯಾಂಕ್ ಅಂತ ಹೇಳ್ತಿದ್ದಂಗೆ ನೀವೆಲ್ಲ ಬಹಳಷ್ಟು ವರ್ಷಗಳಿಂದ ಕನಸು ಕಂಡಿದ್ರಾ ಕ್ಲರ್ಕ್ ಆಗಬೇಕು ಅಂತ ನಿಮಗಾಗಿ ಇವತ್ತು ಒಂದು ಒಳ್ಳೆ ಸುದ್ದಿಯನ್ನ ಹೊತ್ತು ತಂದಿದ್ದೇನೆ ಸ್ನೇಹಿತರೆ ಸಾವಿರಾರು ಹುದ್ದೆಗಳು SSLC PUC ಡಿಗ್ರಿ ಆಗಿಬಿಟ್ಟಿದ್ರೆ ಸಾಕು ಸಾವಿರಾರು ಹುದ್ದೆಗಳಿದೆ ಆ ಹುದ್ದೆಗಳ ವಿವರಗಳನ್ನ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ವಿತ್ ಡೀಟೇಲ್ಡ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಬಹುಶಃ ನೀವು ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ 10 ನಿಮಿಷ ಸಮಯ ತಗೊಂಡು ಈ ವಿಡಿಯೋವನ್ನ ಡಿಸ್ಟರ್ಬೆನ್ಸ್ ಇಲ್ಲದೆ ನೋಡಿ ಅದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊಡ್ತೀನಿ ಅಂದ್ರೆ ಎಳೆಎಳೆಯಾಗಿ ಬಿಡಿಸಿ ಹೇಳ್ಕೊಡ್ತೀನಿ ನಾನು ನಿಮಗೆ ಅಪ್ಲಿಕೇಶನ್ ಹೇಗೆ ಓಪನ್ ಮಾಡೋದು ನೋಟಿಫಿಕೇಶನ್ ನೋಡೋದು ಹೇಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ OTP ಗಳನ್ನು ತಗೊಳ್ಳೋದು ಹೇಗೆ ಅನ್ನೋದನ್ನ ಸಮಗ್ರವಾದ ಮಾಹಿತಿಯನ್ನ ಕೊಡ್ತಾನೆ ಇವತ್ತು ಬೆಂಗಳೂರಿನ ಒಬ್ಬ ಸ್ನೇಹಿತರು ಫೋನ್ ಮಾಡಿದ್ರು ದಿವ್ಯಾ ಗೌಡ ಅಂತ ಹೇಳಿ ಅವರು ಮನೆಯಲ್ಲೇ ಕೂತ್ಕೊಂಡು ತುಮಕೂರಿನ ಮಿಲ್ಕ್ ಫೆಡರೇಷನ್ ಸಂಸ್ಥೆಗೆ ಅರ್ಜಿಯನ್ನು ಮೊಬೈಲ್ ಮೂಲಕನೇ ಹಾಕಿದ್ದಾರೆ ಸೋ ಆ ರೀತಿಯೇ ನೀವು ಹಾಕಬಹುದು ನೀವು ಕೂಡ ಈ ವಿಡಿಯೋ ಸಂಪೂರ್ಣ ನೋಡೋದ್ರಿಂದ ಲಾಭನೇ ಜಾಸ್ತಿ ಯಾರು ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಯಾಕೆಂದ್ರೆ ಭಾರತ ದೇಶದಲ್ಲಿ ವಿಶೇಷವಾಗಿ ನನ್ನ ಹೆಮ್ಮೆಯ ಕರ್ನಾಟಕದಲ್ಲಿ ಕನ್ನಡಿಗ ಸ್ವಾಭಿಮಾನ ಕನ್ನಡಿಗರ ಪರವಾಗಿ ಭಾರತ ದೇಶದಲ್ಲಿರುವ 28 ರಾಜ್ಯಗಳು ಕರ್ನಾಟಕ ರಾಜ್ಯದಲ್ಲಿರುವ 31 ಜಿಲ್ಲೆಗಳು ಇದಕ್ಕೆ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಖಾಸಗಿ ಸಂಘ ಸಂಸ್ಥೆಗಳ ಉದ್ಯೋಗದ ಸುದ್ದಿಗಳು ಅದನ್ನ ಅರ್ಜಿ ಹಾಕೋದು ಹೇಗೆ ನಿಮ್ಮ ಮೊಬೈಲ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಎಂದು ತೋರಿಸ್ಕೊಡುವ ವಿಶೇಷ ಯೂಟ್ಯೂಬ್ ಚಾನೆಲ್ ನಮ್ಮದು ನಾಗರಾಜ್ ಕೊಣನೂರ್ ಯೂಟ್ಯೂಬ್ ಚಾನೆಲ್ ಹಾಗೆ ಇದಕ್ಕೆ ಏನು ಓದಬೇಕು ಅನ್ನೋ ಸಿಲೆಬಸ್ ಅನ್ನು ಉಚಿತ ಉದ್ಯೋಗ ಮಾಹಿತಿ ಘಟಕ WhatsApp ಗ್ರೂಪ್ಗಳಲ್ಲಿ ಕಳಿಸ್ಕೊಡ್ತಾ ಇದ್ದೇನೆ ತಕ್ಕ ಮಟ್ಟಿಗೆ ಅದನ್ನು ಕೂಡ ನಿಮ್ಮ ಸಪೋರ್ಟಿವ್ ಆಗಿ ನಿಂತುಕೊಳ್ಳುತ್ತೆ ರಾಮ ಸೇತುವೆ ಕಟ್ಟಬೇಕಾದ್ರೆ ಹೇಗೆ ಅಳಿಲು ತನ್ನ ಸಣ್ಣ ಕೆಲಸವನ್ನ ಮಾಡ್ತು ಹಾಗೆ ನಮ್ಮ ಉಚಿತ ಉದ್ಯೋಗ ಮಾಹಿತಿ ಘಟಕ ಅದು ಕೂಡ ನಿಮಗೆ ಒಂದು ಸಣ್ಣ ಅಳಿಲು ಸೇವೆಯನ್ನ ಮಾಡ್ತಾ ಇದೆ ಸ್ನೇಹಿತರೆ ಈ ಅಳಿಲು ಸೇವೆಯಿಂದ ರಾಮನಿಗೆ ಸೇತುವೆ ಕಟ್ಟಲಿಕ್ಕೆ ಹೇಗೆ ಸಹಾಯ ಆಯ್ತು ಹಾಗೆ ನಿಮ್ಮ ಉದ್ಯೋಗಕ್ಕೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ ಯಾಕೆಂದ್ರೆ ನಾನು ಗ್ರೂಪ್ಗಳಲ್ಲಿ ಹಾಕ್ತಿರೋ ಫೋಟೋಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ನಮ್ಮ ಗ್ರೂಪ್ ಇಂದ ಎಷ್ಟು ಜನ ಆಯ್ಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ಇದೆಲ್ಲವೂ ಸಾಧ್ಯ ಆಗ್ತಿರೋದು ದುಡ್ಡಿನಿಂದ ಅಲ್ಲ ಶ್ರದ್ಧೆಯಿಂದ ಸಾಧ್ಯ ಆಗ್ತಿದೆ ಅವರೆಲ್ಲ ಶ್ರದ್ಧೆಯಿಂದ ಕೂತ್ಕೊಂಡು ಮನೆಯಲ್ಲಿ ಓದ್ತಾ ಇದ್ದಾರೆ ಶ್ರದ್ಧಾ ಕಾಮಸ್ಯ ಮಾತರಂ ಯಾರು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅವರಿಗೆ ಫಲ ಇದೆ ಅಂತ ಅವರೆಲ್ಲ ಶ್ರದ್ಧೆಯಿಂದ ಓದ್ತಾ ಇದ್ದಾರೆ ಏನು ಬೇಕು ಕೇಳಿ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಇದೆಲ್ಲ ಸಾಧ್ಯ ಆಗ್ತಾ ಇದೆ ನಿಮಗೂ ಸಾಧ್ಯ ಆಗ್ತಾ ಇದೆ ನಿಮ್ಮ ಒಂದೊಂದು ನಿಮಿಷ ಏನು ಈ ವಿಡಿಯೋ ನೋಡ್ತಾ ಇದ್ದಿರಲ್ಲ ನಿಮ್ಮ ಒಂದು ನಿಮಿಷನೂ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಅದು ಆಗೋದಿಕ್ಕೆ ನಾನು ಬಿಡೋದೂ ಇಲ್ಲ ನಿಮ್ಮ ಒಂದು ನಿಮಿಷ ಏನು ಇಲ್ಲಿ ಸಮಯ ಕೊಡ್ತಾ ಇದ್ದೀರಾ ಇದು ನಿಮ್ಮ ಜೀವನದ ಅಮೂಲ್ಯ ಗಳಿಗೆ ಅಂತ ತಿಳ್ಕೊಳ್ಳಿ ಭಾವಿಸಿ ಖಂಡಿತವಾಗಿ ನೀವು ಸೆಲೆಕ್ಷನ್ ಆಗಲಿಕ್ಕೆ ನನ್ನ ಕೈಲಾದ ಸಹಾಯವನ್ನ ನಾನು ನಿಮಗೆ ನೀಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ IDBI ಬ್ಯಾಂಕ್ ಬಹುಶಃ ಈ ಬ್ಯಾಂಕಿನ ಸಂಪೂರ್ಣ ಹುದ್ದೆಗಳ ವಿವರಗಳನ್ನು ನಾನು ನಿಮಗೆ ನೀಡ್ತೇನೆ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅಂತಾನೂ ಇದನ್ನು ಕರೀತೇವೆ 1036 ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ ನೇರ ನೇಮಕಾತಿ ಇದೆ ಅರ್ಜಿಯನ್ನ ಸಲ್ಲಿಸಬಹುದು ವೇತನ ಶ್ರೇಣಿ ನೀವು ಈಗಾಗಲೇ ನಮ್ಮ ಥಂಬ್ನೇಲ್ ಅಲ್ಲಿ ನೋಡ್ತಾ ಇದ್ದೀರಾ 34000 ರೂಪಾಯಿ ಮಿನಿಮಮ್ ಒಂದು ತಿಂಗಳಿಗೆ 34000 ರೂಪಾಯಿ ಸಿಕ್ಬಿಟ್ರೆ ನೀವೇನು ಆಸೆ ಪಟ್ಟಿದ್ರಲ್ಲ ನಿಮ್ಮ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಬೇಕು ನಿಮ್ಮ ತಂದೆಗೆ ಚೆನ್ನಾಗಿ ನೋಡ್ಕೊಳ್ಬೇಕು ನನ್ನ ತಮ್ಮ ಕೀಟ್ಲೆ ಕೊಟ್ಟರು ಕೂಡ ಅವನು ಸ್ವಲ್ಪ ಅವನಿಗೆ ನಾನು ಎಜುಕೇಶನ್ ಮಾಡಿಸ್ಬೇಕು ನನ್ನ ತಂಗಿ ಸ್ವಲ್ಪ ಕಿರಿಕಿರಿ ಮಾಡಿದ್ರು ಕೂಡ ಅವಳು ನನಗಿನ್ನ ಜಾಸ್ತಿ ನಾನು ಅವಳಿಗೆ ಓದಿಸ್ಬೇಕು ಅಂತ ನೀವೇನು ಆಸೆ ಇಟ್ಕೊಂಡಿದ್ದೀರಾ ಆಸೆ ಇಟ್ಕೊಂಡಿದ್ದೀರಾ ಹಾಗೆ ಮದುವೆಯಾದ ಗೃಹಿಣಿಯರು ನನ್ನ ಗಂಡನಿಗೆ ಬಹಳ ನಾನು ಹೊರೆಯಾಗಿದ್ದೀನಿ ಆ ಹೊರೆಯನ್ನು ಸ್ವಲ್ಪ ಕಡಿಮೆ ಮಾಡೋಣ ಅಂತ ಏನು ಆಸೆ ಪಟ್ಕೊಂಡು ಶ್ರದ್ಧೆಯಿಂದ ಓದ್ತಾ ಇದ್ದೀರಾ ನಿಮಗೆ 34000 ರೂಪಾಯಿ ಸಂಬಳ ಸಿಕ್ಬಿಟ್ರೆ ನಿಮ್ಮ ಜೀವನದಲ್ಲಿ ಅದೊಂದು ಸಣ್ಣ ಪುಟ್ಟ ಅಡೆತಡೆಗಳನ್ನು ನಿವಾರಿಸಬಹುದು ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೋದು ಅಥವಾ ನೀವು ಬೇರೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಲಿಕ್ಕೆ ಸಹಾಯ ಮಾಡಬಹುದು ಯಾಕಂದ್ರೆ ಎಜುಕೇಶನ್ ಮಾಡುವಂತ ಸಮಯದಲ್ಲಿ ನೀವು ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಿರ್ತೀರಾ ಈ ಸಂಬಳ ತಗೊಂಡು ನೀವು ಅದನ್ನು ನಿವಾರಣೆ ಮಾಡಬಹುದು ಅಥವಾ ನಿಮ್ಮ ಕುಟುಂಬಕ್ಕೆ ಆಸರೆ ಆಗ್ಬೋದು ಏನೇನೆಲ್ಲ ಮಾಡಬಹುದು 30000 ರೂಪಾಯಿ ಸಂಬಳ ಸಿಕ್ಬಿಟ್ರೆ ನಮಗೆ ನನಗೆ ಸ್ವಂತ ವೈಯಕ್ತಿಕವಾಗಿ ಲಾಭ ಆಗೋದಕ್ಕಿಂತ ಸಮಾಜಕ್ಕೂ ನಾನು ಸ್ವಲ್ಪ ಏನಾದರೂ ಕೊಡುಗೆಯನ್ನು ಕೊಡಬೇಕು ನಾನು ಸಾಕಷ್ಟು ನೊಂದು ಬೆಂದಿದ್ದೀನಿ ಸಮಾಜದಲ್ಲಿ ಅಂತ ಏನಾದರೂ ಅನಿಸಿದ್ರೆ ನಿಮಗೆ 34000 ರೂಪಾಯಿ ಒಳ್ಳೆ ವೇತನ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ಉದ್ಯೋಗ ನೀಡ್ತಿರುವಂತ ಸಂಸ್ಥೆ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ 1036 ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಇದನ್ನು IDBI ಬ್ಯಾಂಕ್ ಅಂತ ನಾನು ಕರಿತೀನಿ ಸ್ನೇಹಿತರೆ ಇದುವರೆಗೂ ನೀವು ಬರೀ IDBI ಅಂತ ತಿಳ್ಕೊಂಡಿದ್ರೆ ಅದರ ವಿಸ್ತೃತ ರೂಪವನ್ನು ತಿಳ್ಕೊಂಡಿದ್ರೆ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ IDBI 1036 ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ
ಅರ್ಜಿ ಸಲ್ಲಿಸಲು ಪದವಿ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಡಿಗ್ರಿ ಆಗಿದ್ರೆ ನೀವು ಅರ್ಜಿಯನ್ನು ಹಾಕ್ಬೋದು. ಲಕ್ಷಾಂತರ ಜನ ಕರ್ನಾಟಕದಲ್ಲಿದ್ದರೆ ಡಿಗ್ರಿ ಮಾಡಿಕೊಂಡು ಎಲ್ಲೋ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಸಣ್ಣ ಪುಟ್ಟ ತೊಂದರೆಗಳನ್ನು ಅನುಭವಿಸ್ಕೊಂಡು ಒದ್ದಾಡ್ತಾ ಇದ್ದೀರಾ, ಸ್ಯಾಲ್ರಿ ಸಾಕಾಗ್ತಿಲ್ಲ ಅಂತ ಬಾಸ್ ಜೊತೆ ಜಗಳ ಆಡಿದ್ದೀರಾ, ಇನ್ನೂ ಹೆಚ್ಚಿಗೆ ಸ್ಯಾಲ್ರಿ ಬೇಕು ಅಂತ ಬಾಸ್ ಜೊತೆ ಜಗಳ ಆಡಿದ್ದೀರಾ, ಇನ್ನೂ ಹೆಚ್ಚಿಗೆ ಸಂಬಳ ಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೀರಾ, ಹರಕೆ ಹೊತ್ಕೊಂಡಿದ್ದೀರಾ, ನಿಮ್ಮಂಥವ್ರಿಗೆ ಲಕ್ಷಾಂತರ ಜನ ನಿರುದ್ಯೋಗಿಗಳಿಗೆ ಇದೊಂದು ಒಳ್ಳೆಯ ಶುಭ ಸುದ್ದಿ ಸ್ನೇಹಿತರೆ. ನೀವು ಈ ಸುದ್ದಿಯನ್ನು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಪದವಿ ಹೊಂದಿರಬೇಕು. ಸಾಮಾನ್ಯ ವರ್ಗ 20 ರಿಂದ 25 ವರ್ಷ ವಯಸ್ಸಿನವರಾಗಿರಬೇಕು. ನೀವು ಸ್ನೇಹಿತರೆ 20 ರಿಂದ 25 ವರ್ಷನ ವಯಸ್ಸಿನ ಮಿತಿಯಲ್ಲಿದ್ದರೆ ನೀವು ಖಂಡಿತವಾಗಿ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುವುದು. ಈ ನೇಮಕಾತಿಯು ಒಪ್ಪಂದದ ನೇಮಕಾತಿಯಾಗಿದ್ದು 3 ವರ್ಷ ಸೇವಾ ಅವಧಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ನೇಮಕಾತಿಗೆ ಅರ್ಹರಾಗಿರುತ್ತೀರಿ. 3 ವರ್ಷ ನೀವು ಮಿನಿಮಮ್ ಸರ್ವಿಸ್ ಮಾಡಬೇಕು, ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ನೀವು ಅರ್ಹರಾಗಿರ್ತೀರಾ. ಆಸಕ್ತ ಅರ್ಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ www.idbibank.in ಪ್ರವೇಶಿಸಿ ದಿನಾಂಕ 7 ಜೂನ್ 2023 ಒಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ನೇಮಕಾತಿಯ ಕುರಿತು ಸಂಪೂರ್ಣ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಅಧಿಕೃತವಾದಂಥ ವೆಬ್ಸೈಟ್ ಯಾವುದಂದ್ರೆ idbi.in ವೆಬ್ಸೈಟ್ಗೆ ನಾವೀಗ ಪ್ರವೇಶ ಮಾಡೋಣ ಸ್ನೇಹಿತರೆ. ಮತ್ತೆ ಯಾಕೆ ತಡ ಮಾಡೋದು, ನೀವು ಕೂಡ ಕಾತರತೆಯಿಂದ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ರೆ idbi.bank ನೋಡೋಣ. ಸೊ ಹಾಗಿದ್ರೆ ನಾವೀಗ ನೇರವಾಗಿ ಹೊರಟೋಗೋಣ ಗೂಗಲ್ ಸರ್ಚ್ ಇಂಜಿನ್. ನಿಮಗೆ ಗೊತ್ತಿದೆ ಗೂಗಲ್ ವೆಬ್ ಬ್ರೌಸರ್, ಇದರಲ್ಲಿ ನಾವಿಗಿದ್ದೀವಿ. ಗೂಗಲ್ ಸರ್ಚ್ ಇಂಜಿನ್ ಅಂತ ನಾವಿದನ್ನು ಕರಿತೀವಿ. idbi ಅಂತ ಟೈಪ್ ಮಾಡಿದ್ರೆ ಸಾಕು, ನನ್ನ ಕಂಪ್ಯೂಟರಲ್ಲಿ ನೋಡಿ ಆಲ್ರೆಡಿ ಲಿಂಕ್ ಡಿಸ್ಪ್ಲೇ ಮಾಡ್ತಾ ಇದೆ, idbi.bank.in ಅಂತ ಹೇಳಿ. ಇನ್ ಅಂದರೆ ನಿಮಗೆ ಗೊತ್ತಾಗಿದೆ ಇಂಡಿಯಾ ಅಂತ ಹೇಳಿ ನಾವು ಕರಿತೀವಿ. ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆ ಇಲ್ಲಿ ಆಪ್ಷನ್ಗಳು ತೋರಿಸುತ್ತೆ idbi.bank. ಸೊ ಇದ್ರ ಕೆಳಗಡೆ ಏನಿದೆ ಕೆರಿಯರ್ಸ್ ಅಂತ ಹೇಳಿ ನೋಡಿ. idbi.bank ಮೇಲೆ ಬೇಕಾದ್ರೂ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಈ ಕೆರಿಯರ್ಸ್ ಮೇಲೆ ಬೇಕಾದ್ರೂ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ idbi.bank. ಸೊ ಸ್ವಲ್ಪ ಮೇಲೆ ತೋರಿಸ್ತೇನೆ ನಾನು ನಿಮಗೆ. ಹಾಂ, ಗಮನಿಸಿ ಸ್ನೇಹಿತರೆ, ಈಗ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ idbi.bank ವೆಬ್ಸೈಟ್. ನೋಡಿ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ idbi.bank, ಅದರ ನಂತರ ಕೆರಿಯರ್ಸ್ ಅಂತ ಇದೆ. ಈ ಕೆರಿಯರ್ಸ್ ಮೇಲೆ ಸಿಂಗಲ್ ಕ್ಲಿಕ್ ಮಾಡ್ತಾ ಇದ್ದಂಗೆ ನಾವು ಡೈರೆಕ್ಟಾಗಿ ನೋಡಿ idbi.bank ಬಂದ್ಬಿಟ್ವಿ. ಸೊ idbi.bank ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಸಮಗ್ರವಾದ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಧಾನಕ್ಕೆ ನೋಡಿ, ಆಪ್ಷನ್ ಎನಲ್ಲಿ ರಿಕ್ರೂಟ್ಮೆಂಟ್ ಆಫ್ ಸ್ಪೆಷಲ್ ಆಫೀಸರ್ ಇದೆ, ಆಪ್ಷನ್ ಬಿನಲ್ಲಿ ಎಕ್ಸಿಕ್ಯೂಟಿವ್ ಇದೆ, ಆಪ್ಷನ್ ಸಿನಲ್ಲಿ ನೋಟಿಫಿಕೇಷನ್ಸ್ ಇದೆ, ಆಪ್ಷನ್ ಡಿ ಮ್ಯಾನೇಜರ್ ಗ್ರೇಡ್ ಎ ಹುದ್ದೆಗಳಿದೆ. ಒಟ್ಟು 4 ಥರದ ಹುದ್ದೆಗಳ ಅವಕಾಶಗಳನ್ನು ನಿಮಗೋಗಿ ನಿಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಲಕ್ಷಾಂತರ ಜನ ನಿರುದ್ಯೋಗಿಗಳಿದ್ದಿರಲ್ಲ ಕರ್ನಾಟಕದಲ್ಲಿ, ಕನ್ನಡಿಗರೇ, ನಿಜವಾದಲ್ಲೂ ನೀವು ಸ್ವಾಭಿಮಾನಿ ಕನ್ನಡಿಗರಾಗಿದ್ದರೆ, ನಿಜವಾಗಲೂ ನನ್ನ ಚಾನಲ್ ಬರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿದರೆ ನೀವೇ ಈ ಹುದ್ದೆಯನ್ನು ಪಡಿಬೇಕು. ನೀವು ಕೆಲಸವನ್ನು ಪಡೆದ್ರೆ ಅದಕ್ಕಿಂತ ಸಂತೋಷ ಪಡೋ ವ್ಯಕ್ತಿ ನಾನಲ್ಲ, ಕನ್ನಡಿಗರು ಎಲ್ಲ ಕಡೆ ರಾರಾಜಿಸಬೇಕು. ರಾಜ್ಯ ಸರ್ಕಾರದಲ್ಲೂ ರಾರಾಜಿಸಬೇಕು, ಕೇಂದ್ರ ಸರ್ಕಾರದಲ್ಲೂ ಕೂಡ ರಾರಾಜಿಸಬೇಕು. ಅಂದರೆ ನೀವು ಎಲ್ಲೇ ಹೋದ್ರೆ ಹೈಲೈಟ್ ಆಗಬೇಕು. ಕನ್ನಡಿಗರು ಅಂತ ಅಂತಂದಂಗೆ ನನಗೆ ಕಿವಿನೂ ನಿಮ್ಮಿರುತ್ತೆ, ಮೈಯಲ್ಲಿರೋ ರೋಮಗಳೆಲ್ಲ ನಿಮ್ಮಿರುತ್ತೆ ಸ್ನೇಹಿತರೆ. ಸೊ ಹಾಗಿದ್ರೆ ನೀವೀಗ ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಎಲಿಜಿಬಲ್ ಇದ್ದೀರಾ. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ಪೆಷಲ್ ಆಫೀಸರ್ ಹುದ್ದೆಗಳಿಗೆ ಇಲ್ಲಿ ಕರೆದಿದ್ದಾರೆ. ಸೊ ಇವತ್ತು ಕರೆದಿರುವಂಥದ್ದು ಎಕ್ಸಿಕ್ಯೂಟಿವ್ ಹುದ್ದೆಗಳು. ನೋಡಿ ಇಲ್ಲಿ PDF ಎಲ್ಲ ಕೊಟ್ಟಿದ್ದಾರೆ, ಡೌನ್ಲೋಡ್ ಕೊಟ್ಟರೆ PDF ಡೌನ್ಲೋಡ್ ಆಗುತ್ತೆ. ಒಂದು ಅಪ್ಲಿಕೇಶನ್ ಫಾರ್ಮೆಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈಗ ನಾನು ರಿಕ್ರೂಟ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ಸ್ ಆನ್ ಕಾಂಟ್ರಾಕ್ಟ್ 2023-24 ನ್ಯೂ ಅಂತ ಇದೆಯಲ್ಲ, ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಇದರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಕ್ಲಿಕ್ ಮಾಡ್ತಾ ಇದ್ದಂಗೆ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಹೇಗೆ ಹಾಕೋದನ್ನು ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಒಂದು ವೇಳೆ ನಿಮಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ, PDF ಓಪನ್ ಆಗ್ತಾ ಇಲ್ಲ ಸರ್, ನನ್ನ ನೆಟ್ ಸ್ಲೋ ಇದೆ ಅಂದರೆ ಸಾಯಂಕಾಲ ನಾ ಇವತ್ತು ಸಾಯಂಕಾಲ ಇದನ್ನು ವಾಟ್ಸಪ್ ಗ್ರೂಪ್ಗೂ ಕಳಿಸ್ಕೊಡ್ತೀವಿ, ಆದರೆ ವೀಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ನೀವು. ಇದರಲ್ಲಿ ಸಮಗ್ರವಾದ ಮಾಹಿತಿ ಇರುತ್ತೆ, ಹಾಗಾಗಿ ವೀಡಿಯೋ ಸಂಪೂರ್ಣವಾಗಿ ನೋಡಿ. ಹೌ ಟು ಅಪ್ಲೈ ಅಂತ ಇದೆ ಇಲ್ಲಿ, ಇದನ್ನು ಸಂಪೂರ್ಣವಾಗಿ PDFನ್ನು ಗಮನಿಸಿ. ಇದರಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು, ನಿಮ್ಮ ಸ್ಯಾಲ್ರಿ ಏನು, ಫೋಟೋ ಸೈಜ್ ಏನು ಇರಬೇಕು, ಎಲ್ಲ ಸಮಗ್ರವಾದ ತಂಬ್ ಇಂಪ್ರೆಷನ್ನು ಕೂಡ ಕೊಟ್ಟಿದೆ. ನೋಡಿ ತಂಬ್ ಇಂಪ್ರೆಷನ್ ಯಾವ ಸೈಜಲ್ಲಿ ಇರಬೇಕು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇದನ್ನೊಮ್ಮೆ ಗಮನಿಸಿ ನಂತರ ಎಲ್ಲ ಓದಿದ ನಂತರ ಅಪ್ಲಿಕೇಶನನ್ನು ನೀವು ಅರ್ಜಿಯನ್ನು ಹಾಕಿ ಎಲ್ಲ ಮಾಹಿತಿಗಳನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡ ನಂತರವೇ ನೀವು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಿರುವಂಥದ್ದು ಅಪ್ಲಿಕೇಶನ್ ಫಾರ್ಮೆಟ್, ಒಂದ್ಸಲಿ ನೋಡ್ಕೋಬಿಡಿ ಹೌ ಟು ಅಪ್ಲೈ ಅಂತ ಇದೆ. ನಂತರ ಮತ್ತೆ ನಾನೀಗ ವೆಬ್ಸೈಟಿಗೆ ವಾಪಸ್ ಬರ್ತೀನಿ. ಹಾಗಿದ್ರೆ ನೋಡಿ ಅಪ್ಲೈ ಆನ್ಲೈನ್ ಅಂತ ಇದೆ, ಅಪ್ಲೈ ಆನ್ಲೈನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ತಾ ಇದ್ದಂಗೆ ನೋಡಿ ಒಂದು ರಿಜಿಸ್ಟ್ರೇಷನ್ idbi.bank ಓಪನ್ ಆಯಿತು. ಫುಲ್ ನೇಮ್ ಅಂತ ಕೇಳ್ತಾ ಇದೆ, ನೀವು ಗಮನಿಸ್ಬೋದು ಕನ್ಫರ್ಮ್ ನೇಮ್ ಇದೆ, ಮಿಡಲ್ ನೇಮ್ ಇದೆ, ಸರ್ ನೇಮ್ ಇದೆ. ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನೆಲ್ಲ ಕೇಳುತ್ತೆ, ಇದೆಲ್ಲ ಫಿಲ್ ಅಪ್ ಮಾಡಿಕೊಂಡು ನಂತರ ಸೆಕ್ಯೂರಿಟಿ ಕೋಡನ್ನು
ಇಲ್ಲಿ ಕೊಟ್ಟು ಸೆಕ್ಯೂರಿಟಿ ಕೋಡ್ ಅಂದ್ರೆ ಏನು ಕಾಣಿಸ್ತಿದೆ ಇದೆ ಸೆಕ್ಯೂರಿಟಿ ಕೋಡ್ ಇದನ್ನೆಲ್ಲ ಕ್ಲಿಕ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ರೆ ನಿಮಗೆ ಮುಂದಿನ ಪೇಜಿಗೆ ಹೊರಟೋಗುತ್ತೆ ನೋಡಿ ಇಲ್ಲಿ ಫೋಟೋ ಮತ್ತೆ ಸಿಗ್ನೇಚರ್ ಅಂತ ತೋರಿಸ್ತಾ ಇದೆ ಇದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಫೋಟೋ ಅಂಡ್ ಸಿಗ್ನೇಚರ್ ಫಸ್ಟ್ ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಫೋಟೋ ಸಿಗ್ನೇಚರ್ ಥರ್ಡ್ ಸ್ಟೆಪ್ ಅಲ್ಲಿ ಡೀಟೇಲ್ಸ್ ಆ ನಂತರ ಪ್ರಿವ್ಯೂ ಮಾಡುತ್ತೆ ಅಪ್ಲೋಡ್ಸ್ ಆಗುತ್ತೆ ಪೇಮೆಂಟ್ ಆಗಿ ನಂತರ ನಿಮ್ದು ಅಪ್ಲಿಕೇಶನ್ ರಿಸೀವ್ ಮಾಡಿಕೊಡುತ್ತೆ ನಿಮಗೊಂದು ಅಪ್ಲಿಕೇಶನ್ ಐ ಡಿ ಕೊಡುತ್ತೆ ಅದನ್ನು ನೀವು ಪ್ರಿಂಟ್ ಔಟ್ ತಗೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆದರೆ ಆಯಿತು ಸ್ನೇಹಿತರೆ ಸೊ ಇದು ಅಪ್ಲಿಕೇಶನ್ ಹಾಕುವಂಥ ಒಂದು ವಿಧಾನ ಅದೇ ಥರ ನೀವು ಮತ್ತೆ ಈಗ ನಾನು ವೆಬ್ಸೈಟಿಗೆ ಬರ್ತೀನಿ ಇಲ್ಲಿ ಡೀಟೇಲ್ಡ್ ಎಲ್ಲ ನೋಟಿಫಿಕೇಶನ್ಗಳು ಡೀಟೇಲ್ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಡ್ವರ್ಟೈಸ್ಮೆಂಟ್ ಅಂತ ಇಲ್ಲೊಂದು ಕಾಲಮ್ ಕೊಟ್ಟಿದ್ದಾರೆ ಈ ಅಡ್ವರ್ಟೈಸ್ಮೆಂಟನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಸ್ನೇಹಿತರೆ ಓದಿದ ನಂತರವೇ ಸಂಪೂರ್ಣವಾಗಿ ಅರ್ಥೈಸಿಕೊಂಡು ನೀವು ನಂತರದಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಐ ಡಿ ಬಿ ಐ ಬ್ಯಾಂಕಿನ ವೆಬ್ಸೈಟ್ ಇದು ಇದರಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಒಮ್ಮೆ ನೋಡ್ಕೊಳ್ಳಿ ಎಲ್ಲ ವಿಷಯಗಳನ್ನು ಓದಿಕೊಂಡು ನಿಮಗೆ ಇದರಲ್ಲಿ ಯಾವುದು ಎಲಿಜಿಬಲ್ ಇದೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಅಥವಾ ನಿಮ್ಮ ಮನೇಲಿ ಮಕ್ಕಳಿದ್ದರೆ ಅವರಿಗೆ ಯಾವುದು ಇದರಲ್ಲಿ ಉಪಯೋಗಕ್ಕೆ ಬರುತ್ತೆ ಅದನ್ನು ಹಾಕಿ ಇದೊಂದು ಸುವರ್ಣ ಅವಕಾಶ ಸ್ನೇಹಿತರೆ ಖಂಡಿತವಾಗಿಯೂ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಇದೊಂದು ಸುವರ್ಣ ಅವಕಾಶ ಈ ಅವಕಾಶವನ್ನು ದಯವಿಟ್ಟು ನೀವು ಮಿಸ್ ಮಾಡ್ಕೊಳ್ಳೇಬೇಡಿ ಸ್ನೇಹಿತರೆ ಯಾಕಂದರೆ 1036 ಹುದ್ದೆಗಳು ಅಷ್ಟು ಸುಲಭ ಆಗಲ್ಲ ಇದು ಎಲ್ಲರೂ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ ನೋಡ್ತಿರೋ ನಿಮ್ಮಂಥವ್ರು ಮಾತ್ರ ಇದನ್ನು ಹಾಕ್ಬೋದು ಈ ಸುವರ್ಣಾವಕಾಶ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನಿರಂತರವಾಗಿ ನಮ್ಮ ಗ್ರೂಪಲ್ಲಿ ಬರುವಂಥ ಎಲ್ಲ ಸುದ್ದಿಗಳನ್ನು ಗಮನಿಸ್ತಾ ಇರಿ ಓದ್ಕೊಳ್ತಾ ಇರಿ ನಿಮಗೆ ಓದಲಿಕ್ಕೆ ಏನು ಸಹಾಯ ಬೇಕು ನನಗೆ ಕೇಳಿ ಗ್ರೂಪ್ ಮೂಲಕ ನಾನು ಅದನ್ನು ಕಳಿಸ್ಕೊಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ನಾಳಿನ ಮತ್ತೊಂದು ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಲ ಅನುಭವಂತು ಸ್ನೇಹಿತರೆಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಹ್ಯಾವ್ ಎ ನೈಸ್ ಡೇ ನಮಸ್ಕಾರ